Hey guys, welcome to CMA IAS Academy YouTube channel. ಇವತ್ತಿನ ದಿವಸ ಈ ಒಂದು ವಿಡಿಯೋ ಮೂಲಕ ನಾವು ಒಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ಒಂದು 500 ಎಸ್ ಎಸ್ ಸಿ ಜಿ ಡಿ ಜಿ ಕೆ ಪ್ರಶ್ನೆಗಳನ್ನು ತೊಗೊಂಬಂದು ನಿಮ್ಮ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಆ ವಿಡಿಯೋವನ್ನು ಒಂದು ಇವತ್ತಿನ ಕ್ಲಾಸ್ ಒಳಗಡೆ ಕಂಟಿನ್ಯೂ ಮಾಡೋಣ. ಮುಂದೆ ಯಾವ್ಯಾವ ಥರ ಕ್ವಶನ್ಸ್ ಬರ್ತವೆ, ಏನೇನು ಬರ್ತಾವೆ ಅಂತೇಳಿ ನೋಡೋಣ. ಸೊ ಸ್ಪೆಷಲ್ ಆಗಿ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ನಾನು ನಿಮ್ಮ ಮುಂದೆ ಏನು ತೊಗೊಂಬರತ್ತೆ ಅಂದರೆ ಪೊಲಿಟಿ. ಪೊಲಿಟಿ ಅಂತಂದರೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು ನಾನು ಅತಿ ಹೆಚ್ಚು ರಾಜ್ಯಶಾಸ್ತ್ರದ ಒಳಗಡೆ ಅಂದರೆ ಪೊಲಿಟಿ ಒಳಗಡೆ ಯಾವ ಒಂದು ಕ್ವಶನ್ ಮ್ಯಾಲೆ ಜಾಸ್ತಿ ಕ್ವಶನ್ಸ್ ಬರ್ತಲ್ಲ ಅವನ್ನ ತೊಗೊಂಬಂದು ಇವತ್ತಿನ ಒಂದು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೋಡೋಣ ನಿಮ್ಮ ನೆಕ್ಸ್ಟ್ ಒಂದು ಕ್ವಶನನ್ನು. ಸೊ 51st ಕ್ವಶನ್ನು ಇಲ್ಲಿ ಮಟ್ಟ 50 ಕ್ವಶನ್ ಒಂದು ಆಗಿದ್ದಾವೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. 51 ಕ್ವಶನ್ ಏನಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಫಂಡಮೆಂಟಲ್ ಡ್ಯೂಟಿ. ಫಂಡಮೆಂಟಲ್ ಡ್ಯೂಟಿ ಅಂತ ಬಂದಾಗ ನಾವು ಏನಂತ ಕರಿತೀವಿ ಅಂದ್ರೆ ಕನ್ನಡದಲ್ಲಿ ಮೂಲಭೂತ ಕರ್ತವ್ಯಗಳಂತ ಕರಿತೀವಿ. ಸಾಕಷ್ಟು ನಮಗೊಂದು ಮೂಲಭೂತ ಕರ್ತವ್ಯಗಳದಾವೆ. ಅದರೊಳಗಡೆ ಒಂದನೇದು ಏನು ಬರ್ತದೆ ಅಂದರೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ರಾಷ್ಟ್ರ ಧ್ವಜವನ್ನು ಗೌರವಿಸೋದು ಅಂತೇಳಿ ಬರ್ತದೆ. ಸೊ ಅದು ಕೂಡ ಒಂದು ಏನಾಗಿರ್ತದೆ, ನಮ್ಮ ಸಂವಿಧಾನದ ಒಂದು ಮೂಲಭೂತ ಕರ್ತವ್ಯ, ನಮ್ಮ ಭಾರತದ ಒಂದು ಭಾರತೀಯರಾಗಿ ನಾವು ಭಾರತದ ಪೌರರಾಗಿ ಒಂದು ಮೂಲಭೂತ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗಿರ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದರೆ ಸಾಮರಸ್ಯ ಮತ್ತು ಸಹೋದರತ್ವವನ್ನು ಉತ್ತೇಜಿಸುವುದು ಅಂತ ಹೇಳಿದೆ. ಸೊ ಅದು ರೈಟ್ ಆಗಿರ್ತದೆ. ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ಅಂತ ಹೇಳಿದೆ. ಮತ್ತು ಹೇಳಿ ಇನ್ನೊಂದು ಅಬಾಲಿಷನ್ ಆಫ್ ಟೈಟಲ್ಸ್ ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಅಕಾಡೆಮಿಕ್ ಅಂತ ಹೇಳಿದೆ. ಸೊ ಇದು ಏನು ಮಾಡ್ತದೆ ಅಂದರೆ ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ ಒಳಗಡೆ ಬರುವಂಥದ್ದು. ಫಂಡಮೆಂಟಲ್ ರೈಟ್ಸ್ ಒಳಗಡೆ ಬರುವಂಥದ್ದು ಏನಂತಂದರೆ ನಾವು ಟೈಟಲ್ಸ್ ಅಂತ ಕರಿತೀವಿ. ಟೈಟಲ್ಸ್ ಅಂತಂದರೆ ಒಬ್ಬ ರಾಜ ಮಹಾರಾಜ ಅಥವಾ ಇನ್ನು ಬಿರುದುಗಳಿರ್ತಲ್ಲ, ಬಿರುದುಗಳ ನಿರ್ಮೂಲನೆ ಅಂತ ಕರಿತೀವಿ. ಸೊ ಅದು ಒಂದು ಫಂಡಮೆಂಟಲ್ ರೈಟ್ ಆಗಿರ್ತದೆ, ಹೊರತಾಗಿ ಫಂಡಮೆಂಟಲ್ ಡ್ಯೂಟಿ ಆಗಿರೋಂಗಿಲ್ಲ ಅಂತ ಹೇಳ್ತಾ. ಸೊ ಈ ಒಂದು ಕ್ವಶನ್ದು ಆನ್ಸರ್ ಯಾವುದು ಇರ್ತದೆ ಅಂದರೆ ಮಿಲಿಟರಿ ಮತ್ತು ಶೈಕ್ಷಣಿಕ ಹೊರತುಪಡಿಸಿ ಶೀರ್ಷಿಕೆಗಳ ಅಂದರೆ ಬಿರುದುಗಳ ರದ್ದತಿ ಅಂತ ಕರಿತೀವಿ. ಅದು ಫಂಡಮೆಂಟಲ್ ರೈಟು, ಫಂಡಮೆಂಟಲ್ ಡ್ಯೂಟಿ ಅಲ್ಲ. ಫಂಡಮೆಂಟಲ್ ಡ್ಯೂಟಿ ಯಾವಂದರೆ ಇವೆಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ ನಾವು. ಇವೆಲ್ಲ ಮೂರು ಫಸ್ಟ್ ತ್ರೀ ಏನದಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನದ ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನಾನು ನೋಡೋಣ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂದರೆ, ಸೊ ಹಿಯರ್ ಇಲ್ಲಿ ನೋಡಿದ ನೆಕ್ಸ್ಟ್ ಒಂದು ಕ್ವಶನು, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಭಾರತದ ರಾಷ್ಟ್ರಪತಿ. ಭಾರತದ ರಾಷ್ಟ್ರಪತಿ ಏನಾಗಿರ್ತಾರೆ, ಎದ್ರ ಹೆಡ್ ಆಗಿರ್ತಾರೆ ಅಂತ ಹೇಳ್ತಾರೆ. ಭಾರತದ ರಾಷ್ಟ್ರಪತಿ ಅಂತ ಬಂದಾಗ ಎದ್ರ ಹೆಡ್ ಆಗಿರ್ತಾರಪ್ಪ ಅಂತ ಕೇಳಿದರೆ ಭಾರತದ ರಾಷ್ಟ್ರಪತಿ ಹೆಡ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ನಾವು. ಸಂಸತ್ತಿನ ಏನಾಗಿರ್ತಾರೆ ಅಂದರೆ ಭಾರತದ ಸಂಸತ್ತಿನ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಈ ಒಂದು ರಾಷ್ಟ್ರಪತಿಗಳು ಆಗಿರ್ತಾರೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ನಿಲ್ಲೇ. ಸೊ ಎಲ್ಲ ಈಸಿ ಕ್ವಶನ್ಗಳದಾವೆ, ಸಿಂಪಲ್ ಕ್ವಶನ್ಗಳದಾವೆ. ಇವನ್ನೆಲ್ಲ ನಾವು ಆಲ್ಮೋಸ್ಟ್ ಭಾಳಷ್ಟು ಸತ ರಿಪೀಟ್ ಆಗಿದ್ದಾವೆ ಎಸ್ ಎಸ್ ಸಿ ಜಿ ಡಿ ಒಳಗಡೆ. 2-3 ಕ್ವಶನ್ ಪೊಲಿಟಿಯಿಂದ ಬಂದೇ ಬರ್ತಾವೆ. ಸೊ ಇವ್ನು ನೋಡ್ಕೋಬೇಕಾಗ್ತದೆ ನಾವು. ಹೂ ಡಿಟರ್ಮೈನ್ಸ್ ದ ಟರ್ಮ್ ಆ್ಯಂಡ್ ಮೆಂಬರ್ಶಿಪ್ ಆಫ್ ಸೆಂಟ್ರಲ್ ಕೌನ್ಸಿಲ್ ಮಿನಿಸ್ಟರ್ ಅಂತಿದೆ. ಕೇಂದ್ರ ಮಂತ್ರಿ ಮಂಡಳಿಯ ಅವಧಿ ಮತ್ತು ಸದಸ್ಯತ್ವವನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾರು ನಿರ್ಧರಿಸ್ತಾರಪ್ಪ ಅಂತ ಕೇಳಿದರೆ ರಾಷ್ಟ್ರಪತಿ ಅಂತ ಕರಿತೀವಿ ನಾವು. ಭಾರತದ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಮಂತ್ರಿ ಮಂಡಲದ ಒಂದು ಅವಧಿಯನ್ನು ನಿರ್ಧರಿಸುತ್ತಾರೆ ಅಂತ ಹೇಳ್ತೀವಿ. ಮಂತ್ರಿ ಮಂಡಲದ ಅವಧಿ ಯಾವಾಗ ಒಂದು ಎಂಡ್ ಆಗ್ತದೆ ಅಂದರೆ 5 ವರ್ಷ ಆದಮೇಲೆ ಎಂಡ್ ಆಗ್ತದೆ. ಅದ್ರ ಜೊತೆಗೆ ಅವರು ಮೆಜಾರಿಟಿ ತೋರಿಸ್ಬೇಕಾಗಿರ್ತದೆ. ಆ ಮೆಜಾರಿಟಿ ತೋರಿಸಲಿಲ್ಲ ಅಂದ ಕೂಡ ಇದು ಎಂಡ್ ಆಗುವಂಥದ್ದು ನೋಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ಮೇಲೆ ಮುಂದಿನ ಒಂದು ಪ್ರಶ್ನೆ, ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ದ ನಾಟ್ ದ ಮೆಂಬರ್ ಆಫ್ ಎನಿ ಆಫ್ ದ 2 ಹೌಸಸ್. ನಮ್ಮ ಒಂದು ಭಾರತದ ಸಂಸತ್ತನ್ನು ನೋಡಿದಾಗ 2 ಮನೆಗಳು ಕಂಡುಬರ್ತವೆ. ಒಂದು ಮೇಲ್ಮನೆ, ಇನ್ನೊಂದು ಕೆಳಮನೆ ಅಂತ ಕರಿತೀವಿ. ಒಂದು ಅಪ್ಪರ್ ಹೌಸು, ಇನ್ನೊಂದು ಲೋವರ್ ಹೌಸು. ಅಪ್ಪರ್ ಹೌಸಿಗೆ ಏನಂತ ಕರಿತೀವಿ ಅಂದರೆ ರಾಜ್ಯಸಭಾ ಅಂತ ಕರಿತೀವಿ, ಲೋವರ್ ಹೌಸಿಗೆ ಲೋಕಸಭಾ ಅಂತ ಕರಿತೀವಿ. ಸೊ ಈ 2 ಸಭೆಗಳ ಸದಸ್ಯರು ಯಾರು ಆಗಿರೋದಿಲ್ಲ ಕೆಳಕೊಟ್ಟಿದ್ರೊಳಗೆ ಅಂತ ಕೇಳಿದ್ದಾರೆ. ಸೊ ಪ್ರೈಮ್ ಮಿನಿಸ್ಟರು ಯಾರೋ ಒಂದು ಇದರೊಳಗಡೆ ಸದಸ್ಯರಾಗಿ ಆಗಿರ್ತಾರೆ, ಫಿನಾನ್ಸ್ ಮಿನಿಸ್ಟ್ರು ಕೂಡ ಸದಸ್ಯರಾಗಿ ಆಗಿರ್ತಾರೆ, ದೆನ್ ರೈಲ್ವೆ ಮಿನಿಸ್ಟ್ರು ಆಗಿರ್ತಾರೆ. ಆದರೆ ಈ ಪ್ರೆಸಿಡೆಂಟ್ ಅನ್ನೋರು ಏನಾಗಿರೋಂಗಿಲ್ಲ, ಇದರ ಒಂದು ಸಂಸತ್ತಿನ ಒಂದು 2 ಸದನಗಳ ಏನಾಗಿರೋ ಸದಸ್ಯರಾಗಿರೋಂಗಿಲ್ಲ ಅಂತ ಹೇಳ್ತೀವಿ. ಸೊ ಯಾರಂತ ಕೇಳಿದರೆ ರಾಷ್ಟ್ರಪತಿ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ಅಂತ ಕರಿತೀವಿ ನಾವು. ಸೊ ಅವ್ರು ಏನಾಗಿರ್ತಾರೆ ಅಂದರೆ 2 ಏನು ಬರ್ತಾವಲ್ಲ ಮೇಲ್ಮನೆ ಮತ್ತು ಕೆಳಮನೆ ಅಂತ ಕರಿತೀವಿ, ಲೋಕಸಭಾ ಮತ್ತು ರಾಜ್ಯಸಭಾ. ಈ 2 ಮನೆಗಳ ಅಥವಾ 2 ಸದನಗಳ ಒಂದು ಏನಂತ ಕರಿತೀವಿ ಅಂದರೆ ಸದಸ್ಯರಾಗಿರೋದಿಲ್ಲ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ನಿಲ್ಲೇ. ಸೊ ಎಲ್ಲ ಈಸಿ ಕ್ವಶನ್ ಅದಾವೆ, ಸಿಂಪಲ್ಲಾಗಿ ಒಂದು ನೆನಪಿಟ್ಕೊಂಬಿಟ್ರೆ ಲಾಸ್ಟ್ ಮಟ್ಟ ನೆನಪುಳಿ ಅಂತವು. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಮ್ಯಾನರ್ ಕ್ಯಾನ್ ಬಿ ಅಮೆಂಡೆಡ್ ಬೈ. ಎಲೆಕ್ಷನ್ ಆಫ್ ಏನಂದರೆ ಭಾರತದ ರಾಷ್ಟ್ರಪತಿಗಳ ಆಯ್ಕೆ ಮತ್ತು ಅದರ ವಿಧಾನವನ್ನು ಈ ಮೂಲಕ ತಿದ್ದುಪಡಿ ಮಾಡಬಹುದು ಅಂತ ಕೇಳಿದ್ದಾರೆ. ಯಾವ ಮೂಲಕ ಅಂತ ಕೇಳಿದರೆ
ನಾವು ಇಲ್ಲಿ ಯಾವುದೋ ಒಂದು ರೂಲ್ಸ್ ಅದ ಹೊಸ ರೂಲ್ಸ್ ತರಬೇಕು ಇಲ್ಲ ಹೊಸ ಅಮೆಂಡ್ಮೆಂಟ್ ತರಬೇಕು ಅಂತ ಕರಿತೀವಿ ತಿದ್ದುಪಡಿ ಮಾಡಬೇಕಂದಾಗ ನಮಗಲ್ಲಿ ಮೂರು ತರ ಒಂದು ಇದು ಬರ್ತಾವೆ ಏನಂದ್ರೆ ಮೆಜಾರಿಟಿಗಳು ಅಂತ ಕರಿತೀವಿ ನಾವು ಬಹುಮತ ಅಂತ ಕರಿತೀವಿ ಬಹುಮತ ಅಂತ ಬಂದಾಗ ಒಂದನೇದು ಸಿಂಪಲ್ ಮೆಜಾರಿಟಿ ಅಂತ ಕರಿತೀವಿ ಸಿಂಪಲ್ ಮೆಜಾರಿಟಿ ಅಂತ ಬಂದಾಗ 1/3 ನಮಗೆ ಏನು ಇರಬೇಕಂದ್ರೆ ಬಹುಮತ ಇರಬೇಕು 1/3 ಮೆಜಾರಿಟಿ ಬಹುಮತ ಇರಬೇಕು ಅದರೊಳಗೆ ಇನ್ನೊಂದು ಬರ್ತದ ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ 2/3 ಇದು ಇರಬೇಕು ಸೋ ಆ ತರ ಬರ್ತದ ಏನು ಇನ್ನೊಂದು 1/2 ಅಂತ ಹೇಳಿ ಕರಿತೀವಿ ಅದು ಬರುವಂತದ್ದು ಸೋ ಈ ತರ ಬರ್ತಿರ್ತಾವ ಸೋ ಅದರೊಳಗಡೆ ಈ ಒಂದು ಯಾರ್ದು ಅಂತ ಕೇಳಂದ್ರೆ ಪ್ರೆಸಿಡೆಂಟ್ ರಾಷ್ಟ್ರಪತಿಯ ಒಂದು ಚುನಾವಣೆ ಕುರಿತು ನಾವು ಏನಾದರೂ ತಿದ್ದುಪಡಿ ಮಾಡಬೇಕಂದಾಗ ಯಾವ ಎಷ್ಟು ಯಾವ ಒಂದು ಬಹುಮತದಿಂದ ಮಾಡಬಹುದು ಅಂತ ಕೇಳಿದರೆ ಯಾವ ಒಂದು ಇದು ಅಂತ ಅಂದರೆ ಸೊ ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ ವಿಶೇಷ ಬಹುಮತದಿಂದ ಈ ಒಂದು ರಾಷ್ಟ್ರಪತಿಯ ಏನು ಮಾಡಬಹುದು ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಇದರದ್ದು ಆಯ್ಕೆ ಮತ್ತು ತಿದ್ದುಪಡಿ ವಿಧಾನದ ತಿದ್ದುಪಡಿಯನ್ನು ಮಾಡಬಹುದು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ದ ಪವರ್ ಟು ಎನ್ಕ್ವೈರ್ ಇನ್ ಟು ಆ್ಯಂಡ್ ಡಿಸೈಡ್ ಆಲ್ ಡೌಟ್ಸ್ ಆ್ಯಂಡ್ ಡಿಸ್ಪ್ಯೂಟ್ ಅರೈಸಿಂಗ್ ಔಟ್ ಆಫ್ ಇಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಈಸ್ ವೆಸ್ಟೆಡ್ ಇನ್ ಒಂದು ಅಧ್ಯಕ್ಷರ ಆಯ್ಕೆಯಿಂದ ಉದ್ಭವಿಸುವ ಎಲ್ಲ ಸಂದೇಹಗಳು ಮತ್ತು ವಿವಾದಗಳ ವಿಚಾರಣೆ ಮಾಡುವ ಮತ್ತು ನಿರ್ಧರಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಡೈರೆಕ್ಟಾಗಿ ಆನ್ಸರು ಯಾವುದೇ ರೀತಿಯಾದಂಥ ಒಂದು ದೊಡ್ಡ ದೊಡ್ಡ ಹಲ್ಲೆಗಳಾಗಲಿ ದೊಡ್ಡ ದೊಡ್ಡ ಇಶ್ಯೂಗಳು ಬರಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಮೊದಲು ಮುಂದೆ ಬರೋರು ಯಾರಂದರೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ ನಾವು ಸರ್ವೋಚ್ಚ ನ್ಯಾಯಾಲಯ ಅಂತಂದರೆ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ಸುಪ್ರೀಂ ಕೋರ್ಟು ಏನು ಮಾಡ್ತದೆ ಅಂದರೆ ಅಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಆಯ್ಕೆಯಲ್ಲಿ ಆಗುವ ವಿವಾದಗಳ ಕುರಿತು ಒಂದು ಬಗೆಹರಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡ್ತದೆ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲೇ ಮುಂದಿನ ಒಂದು ಪ್ರಶ್ನೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಭಾರತದ ರಾಷ್ಟ್ರಪತಿ ಹುದ್ದೆಗೆ ನಿಗದಿಪಡಿಸಿದ ಗರಿಷ್ಠ ವಯಸ್ಸಿನ ಮಿತಿಯಷ್ಟು ಇವಾಗ ಸರ್ ಫಾರ್ ಎಕ್ಸಾಂಪಲ್ ಒಂದೊಂದು ಪೋಸ್ಟ್ಗಳಿಗೆ ಅದಾವ 60 ವರ್ಷ ಆದ ಕೂಡಲೇ ಅವರು ರಿಟೈರ್ ಮಾಡ್ಬೇಕ್ರಿ ಅಂತ ಹೇಳ್ತಿರ್ತಾರೆ ಸೊ ಅದೇ ಥರ ರಾಷ್ಟ್ರಪತಿ ಹುದ್ದೆಗೆ ಎಷ್ಟು ವರ್ಷಗಳಾದಮೇಲೆ ಅವರು ಒಂದು ಮಿತಿ ಇದೆ ಅವರೊಂದು ರಾಷ್ಟ್ರಪತಿ ಆಗೋಕ್ಕೆ ಟೈಮಿಂಗ್ ಇದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಎಷ್ಟು ವರ್ಷಗಳಂತ ಕೇಳಿದರೆ ಯಾವುದೇ ಮಿತಿ ಇರುವುದಿಲ್ಲ ರಾಷ್ಟ್ರಪತಿಗೆ ಏನಿರಂಗಿಲ್ಲ ದೇರ್ ಈಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೀವಿ ದೇರ್ ಈಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೀವಿ ಯಾವುದೇ ಗರಿಷ್ಠ ವಯಸ್ಸಿನ ಮಿತಿ ಇರುವುದಿಲ್ಲ ಅಂತ ಹೇಳ್ತೀವಿ ರಾಷ್ಟ್ರಪತಿ ಆಗೋಕ್ಕೆ ಸರ್ ನೀವು 100 ವರ್ಷ ಆದರೂ ರಾಷ್ಟ್ರಪತಿ ಆಗ್ಬೋದ್ರಿ ಅಂದ ಕೇಳಿದರೆ ಹೌದು ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಮುಂದಿನ ಒಂದು ಪ್ರಶ್ನೆ ಏನಿದೆಪ್ಪ ಅಂತಂದರೆ 58ನೇ ಕ್ವಶನ್ನು ಹೌ ಮೆನಿ ಟೈಮ್ಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಸೀಕ್ ರೀ ಎಲೆಕ್ಷನ್ ಟು ಈಸ್ ಪೋಸ್ಟ್ ಒಮ್ಮೆ ಒಬ್ಬ ರಾಷ್ಟ್ರಪತಿ ಒಮ್ಮೆ ಆಗಿರ್ತಾರೆ ಮತ್ತು ಒಳ್ಳೆ ಎಷ್ಟು ಸತ ಆಗ್ಬೋದ್ರಿ ಅಂತ ಕೇಳಿದಾರೆ ಭಾರತದ ರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ಎಷ್ಟು ಬಾರಿ ಮತ್ತು ಮರುಚುನಾವಣೆಗೆ ಬಯಸಬಹುದು ಅಂತ ಕೇಳಿದಾರೆ ಸರ್ ಅವರು ಎಷ್ಟು ಬೇಕಾದಷ್ಟು ಸತ ಆಗ್ಬೋದು ಹುಟ್ಟಿ ಒಂದು 35 ಏಜ್ ಏನು ಲಿಮಿಟ್ ಇರ್ತದಲ್ಲ ಅಲ್ಲಿಂದ ಹಿಡಿದು ಅವ್ರು ಸಾಯು ಮಠನೂ ಆಗ್ಬೋದು ಸೊ ಅದಕ್ಕೆ ಉತ್ತರ ಯಾವುದಾಗ್ತದೆ ರೀ ಎನಿ ನಂಬರ್ ಆಫ್ ಟೈಮ್ಸ್ ಯಾವುದೇ ಬಾರಿ ಎಷ್ಟು ಬಾರಿ ಆದರೂ ಆಗ್ಬೋದು ಯಾವುದೇ ಬಾರಿ ಅಥವಾ ಎನಿ ನಂಬರ್ ಆಫ್ ಟೈಮ್ಸ್ ಅಂತ ಕರಿತೀವಿ ನಾವು ಭಾರತದ ರಾಷ್ಟ್ರಪತಿ ಆಗಲು ಎಷ್ಟು ಬೇಕಾದಷ್ಟು ಸತ ಆಗ್ಬೋದು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ವಿಚ್ ಡಯಾನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಸ್ಕಿಮ್ಯಾಟಿಕ್ ಪ್ರೊಸೆಸ್ ಆಫ್ ಅಗೇನ್ಸ್ಟ್ ದ ಪ್ರೆಸಿಡೆಂಟ್ ಅಂತ ಹೇಳಿದೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನದ ಅಂತ ಕೇಳಿದರೆ ಫಸ್ಟಿಗೆ ಕ್ವಶನ್ ತಿಳ್ಕೊಳ್ಳೋಣ ಯಾವ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಯಾವ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಭಾರತೀಯ ಅಧ್ಯಕ್ಷರ ವಿರುದ್ಧ ಸಚಂಡ್ ಪ್ರಕ್ರಿಯೆಗೆ ಬಂಧಿಸಿದೆ ಅಂತೇಳಿ ಕೇಳ್ಯಾರ ಸೊ ಯಾವುದಂತಂದರೆ ಆರ್ಟಿಕಲ್ 61 ಅಂತ ಕರಿತೀವಿ ಲೇಖನ 61 ಅಂತ ಕರಿತೀವಿ ಆರ್ಟಿಕಲ್ 61 ಏನಾಗಿದೆ ಅಂದರೆ ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ಸಚಂಟ್ ಆಗಿರುವಂಥದ್ದು ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿಲ್ಲ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ 60ನೇ ಪ್ರಶ್ನೆ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಪ್ರೆಸಿಡೆಂಟ್ ಮೇ ರಿಸೈನ್ ಹಿಸ್ ಆಫೀಸ್ ಬೈ ರೈಟಿಂಗ್ ಅಂಡರ್ ಹಿಸ್ ಹ್ಯಾಂಡ್ ಅಡ್ರೆಸ್ ಟು ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕೈ ಕೆಳಗೆ ಬರೆದು ಕೊಡುವ ತಮ್ಮ ಹುದ್ದೆಗೆ ರಾಜೀನಾಮೆ ಯಾರಿಗೆ ಕೊಡ್ತಾರೆ ಸರ್ ಇದ್ರ ಕ್ವಶನದ ಅರ್ಥ ಇಷ್ಟೇ ರಾಷ್ಟ್ರಪತಿ ಇದ್ದವರು ರಾಜೀನಾಮೆ ಕೊಡಬೇಕಂತೇಳಿ ಒಂದು ಆಸೆ ಆಗಿರ್ತದೆ ಸೊ ಅವ್ರು ರಾಜೀನಾಮೆ ಕೊಡಬೇಕಂದ್ರೆ ಅವ್ರ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅಂತೇಳಿ ಕೇಳಿದ್ದಾರೆ ಸೊ ಯಾರಿಗೆ ಕೊಡ್ತಾರೆ ಅಂದರೆ ಅವ್ರ ಕೆಳಗಿರೋರು ಯಾರಂದರೆ ಉಪರಾಷ್ಟ್ರಪತಿ ಇರ್ತಾರೆ ಸೊ ಆ ಉಪರಾಷ್ಟ್ರಪತಿಗೆ ಏನು ಮಾಡ್ತಾರೆ ಅಂದರೆ ಅವರ ಒಂದು ರಾಜೀನಾಮೆಯನ್ನು ಸಲ್ಲಿಸಾರ ಅಂತ ಹೇಳ್ತೀವಿ ನಾವು ಏನು ಮಾಡ್ತಾರೆ ಅವರ ರಾಜೀನಾಮೆ ಯಾರಿಗೆ ಸಲ್ಲಿಸಾರ ಅಂದರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಸಲ್ಲಿಸ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ ಅಥವಾ ಉಪಾಧ್ಯಕ್ಷ ಅಂತ ಕರಿತೀವಿ ಭಾರತದ ಉಪಾಧ್ಯಕ್ಷ ಅಥವಾ ಭಾರತದ ಉಪರಾಷ್ಟ್ರಪತಿ ಅಂತೇಳಿ ಕರೆಯುವಂಥದ್ದು ಸೊ ಈ ಉಪರಾಷ್ಟ್ರಪತಿಗಳು ಸಲ್ಲಿಸಬೇಕಾದಾಗ ಸರ್ ಯಾರಿಗೆ ಸಲ್ಲಿಸಾರ ಅಂತ ಕೇಳಿದರೆ ಉಪರಾಷ್ಟ್ರಪತಿಗಳು
राष्ट्रपति सल्तारे राष्ट्रपति उपराष्ट्रपति सल्तारे एर इबरू वर्क अल्लेन चीफ जस्टिस आफ् इंडिया प्रेसिडेंटी वर्क इबरू अट ए टाइम ऐन नानू बेड़ नीनू बेड़ इबरू कूड़ वे रिसाइन अंत प्लान इटक्रे आव चीफ जस्टिस आफ् इंडिया अंत करते मुख्य न्याय न्यायमूर्ति अंत करते मुख्य न्यायाधीश सी जे अंत करते चीफ जस्टिस आफ् इंडिया अवर बंद प्रेसिडेंटी आक्टरवंतु देन सर इद्रदू यार प्रधानमंत्री यारे राजीन को प्रेसिडेंट राष्ट्रपति के प्रधानमंत्री ऐंमारे वो तम राजीन ना नोड़ी सो नेक्स्ट वन क्वेश्चन नोड़े एलाजी क्वेश्चन सिंपल डस् द प्रेसिडेंट आफ् इंडिया हैव विटो पवर् विटो पवर अवंतु सूपर विटो मत ना ವಿಟೋಗಳು ಬರ್ತಾವ ವಿಟೋ ಪವರ್ ಅಂತ ಹೇಳಿ ಬರ್ತದ ಇದೆ ಅಂತ ಕೇಳಿದ್ದಾರೆ ಭಾರತದ ರಾಷ್ಟ್ರಪತಿಗೆ ವಿಟೋ ಅಧಿಕಾರವಿದೆ ಅಂತ ಕೇಳಿದ್ದಾರೆ ಸೋ ಆನ್ಸರ್ ಏನಂತಂದ್ರೆ ಎಸ್ ಅಂತ ಹೇಳ್ತೀವಿ ಎಸ್ ಅಂತ ಹೇಳ್ತೀವಿ ಸೋ ನೆಕ್ಸ್ಟ್ ಒನ್ ಕ್ವೆಶ್ಚನ್ ಅನ್ನು ನೋಡೋಣ ಮುಂದಿನ ಒಂದು ಪ್ರಶ್ನೆ ಇನ್ ಇಂಡಿಯಾ ದ ಓತ್ ಆಫ್ ಸೀಕ್ರೆಸಿ ಟು ಯೂನಿಯನ್ ಮಿನಿಸ್ಟರ್ ಈಸ್ ಅಡ್ಮಿನಿಸ್ಟ್ರೇಡ್ ಬೈ ಹೂಮ್ ಕೇಂದ್ರ ಮಂತ್ರಿಗಳಿಗೆ ಗೌಪ್ಯತೆಯ ಪ್ರಮಾಣ ವಚನವನ್ನು ಯಾರಿಂದ ಬೋಧಿಸಲಾಗುತ್ತದೆ ಸೋ ಇವಾಗ ಕೇಂದ್ರ ಮಂತ್ರಿಗಳಂತ ಬಂದ ಪ್ರಧಾನಮಂತ್ರಿಗಳಂತ ಹೇಳಿ ಬರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿ ಬರ್ತಾರೆ ಸೋ ಮಿನಿಸ್ಟರ್ಗಳಿಗೆ ಯಾರು ಒಂದು ರಾಜೀನಾಮೆ ಅಲ್ಲ ರಾಜೀನಾಮೆ ಅಂತಲ್ಲ ಒಂದು ಏನು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತ ಕೇಳಿದ್ರೆ ಸೋ ನಾವು ಡೈರೆಕ್ಟಾಗಿ ಹೇಳ್ತೀವಿ ಯಾರು ಬೋಧಿಸ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಮಾಣ ವಚನವನ್ನು ಯಾರಿಗೆ ಬೋಧಿಸ್ತಾರೆ ಅಂದರೆ ಈ ಒಂದು ಯೂನಿಯನ್ ಮಿನಿಸ್ಟರ್ ಒಂದು ಕೇಂದ್ರ ಸಚಿವರು ಯಾರ್ಯಾರು ಇರ್ತಾರಲ್ಲ ಅವರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೋ ಅಂತ ಕೇಳಿದರೆ ಸೊ ಅವರಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸುವಂಥ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡ್ತಾರೆ ಸೊ ಇಂಪಾರ್ಟೆಂಟು ನೆನಪಿಟ್ಕೋರಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ ನೆಕ್ಸ್ಟ್ ಒಂದು ಕ್ವಶನು ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಂಡರ್ ವಿಚ್ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂಡರ್ ವಿಚ್ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಡ್ಯೂರೇಷನ್ ಆಫ್ ಸೆಂಟೆನ್ಸ್ ಈಸ್ ರೆಡ್ಯೂಸ್ಡ್ ವಿಥೌಟ್ ಚೇಂಜಿಂಗ್ ಕ್ಯಾರೆಕ್ಟರ್ ಅಂತ ಕೇಳಿದ್ದಾರೆ ಸೊ ಅಧ್ಯಕ್ಷರ ಯಾವ ಕ್ಷಮಾದಾನ ಅಧಿಕಾರದ ಅಡಿಯಲ್ಲಿ ಶಿಕ್ಷೆಯ ಅವಧಿಯನ್ನು ಪಾತ್ರವನ್ನು ಬದಲಾಯಿಸದೆ ಕಡಿಮೆಗೊಳಿಸಲಾಗಿದೆ ಅಂತೇಳಿ ಕೇಳ್ಯಾರ ಸೊ ಏನಂತ ಕರಿತೇವೆ ರೆಮಿಷನ್ ಅಂತ ಕರಿತೀವಿ ರೀ ರೆಮಿಷನ್ ಅನ್ನುವಂಥದ್ದು ಉಪಶಮನ ಅನ್ನುವಂಥ ಒಂದು ಪ್ರೊಸೆಸ್ ಮೇಲ್ಗಡೆ ರಾಷ್ಟ್ರಪತಿಗಳು ಯಾವುದೇ ಒಂದು ಕ್ರೈಮ್ ಆಗಿರಲಿ ಯಾವುದೇ ಒಂದು ಇದು ಏನಂತ ಕರಿತೀವಿ ನಾವು ಒಂದು ಅಪರಾಧವಾಗಿರಲಿ ಅದು ಕೊಟ್ಟಂಥ ಶಿಕ್ಷೆಯನ್ನು ಕಡಿಮೆ ಮಾಡುವಂಥ ಪವರ್ ಯಾರಿಗಿರ್ತದೆ ಅಂದರೆ ರಾಷ್ಟ್ರಪತಿಗೆ ಇರ್ತದೆ ಅದು ಯಾವ ಇದ್ರ ಮೇಲೆ ರೆಮಿಷನ್ ಅಥವಾ ಉಪಶಮನ ಅಂತ ಕರಿತೀವಿ ಸೊ ಆ ಒಂದು ಪ್ರೊಸೆಸ್ ಮೇಲ್ಗಡೆ ಅವರು ಕಡಿಮೆ ಮಾಡುವಂಥ ನೋಡ್ತೀವಿ ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ ಹೂ ಅಮಂಗ್ ದ ಫಾಲೋಯಿಂಗ್ ಇಶ್ಯೂಸ್ ಅ ನೋಟಿಫಿಕೇಶನ್ ಫಾರ್ ಪ್ರಪೊಗೇಷನ್ ಆಫ್ ಲೆಜಿಸ್ಲೇಟಿವ್ ಸೊಸಿಯೇಷನ್ ಅಂತ ಹೇಳ್ಯಾರ ಸೊ ಕೆಳಕಂಡ ಯಾರು ಶಾಸಕಾಂಗದ ಅಧಿವೇಶನದ ಪ್ರಚಾರಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅಂತೇಳಿ ಕೇಳ್ಯಾರ ಸೊ ಯಾರು ಹೊರಡಿಸ್ತಾರೆ ಅಂತ ಕೇಳಿದರೆ ರಾಷ್ಟ್ರಪತಿಗಳು ಹೊರಡಿಸ್ತಾರೆ ಯಾರು ಹೊರಡಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು ಹೊರಡಿಸಿರುವಂಥದ್ದು ನಾವು ನೋಡ್ತೀವಿ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ ಮುಂದಿನ ಒಂದು ಪ್ರಶ್ನೆ 65ನೇ ಪ್ರಶ್ನೆ ದ ಪವರ್ ಆಫ್ ಸಮನ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ವೇಸ್ಟೆಡ್ ವಿತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಈಸ್ ವೇಸ್ಟೆಡ್ ವಿತ್ ದ ಸಂಸತ್ತಿನ ಸದನದಲ್ಲಿ ಕರೆಯುವ ಅಧಿಕಾರವನ್ನು ಯಾರು ಇದು ಮಾಡ್ತಾರಂತ ಕೇಳಿದ್ದಾರೆ ಸೊ ಅಧಿಕಾರವನ್ನು ಯಾರು ವಹಿಸ್ತಾರೆ ಅಂತ ಕೇಳಿದರೆ ಇದಕ್ಕೂ ಕೂಡ ಪ್ರೆಸಿಡೆಂಟ್ ಅಂತ ಕರಿತೀವಿ ನಾವು ಯಾರಂದರೆ ಪ್ರೆಸಿಡೆಂಟ್ ಅಂತ ಕರಿತೀವಿ ಭಾರತದ ಒಂದು ರಾಷ್ಟ್ರಪತಿಗಳೇ ಒಂದು ಅಧಿಕಾರವನ್ನು ಹೊಂದಿರುವಂಥದ್ದು ನೋಡ್ತೀವಿ ನಾವು ಬಟ್ ಅಧಿಕಾರ ಹೊಂದಿರ್ತಾರೆ ರೀ ಆದರೆ ಯಾವ ಥರ ಅಧಿಕಾರ ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಒಂದು ರಬ್ಬರ್ ಸ್ಟಾಂಪ್ ಅಂತ ಕರಿತೀವಿ ನಾವು ಪ್ರೆಸಿಡೆಂಟನ್ನು ರಬ್ಬರ್ ಸ್ಟಾಂಪ್ ಥರ ಯಾವ ಥರ ಇವರು ಡೈರೆಕ್ಷನ್ ಕೊಡ್ತಿರ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಮೋದಿ ಏನಿದಾರಲ್ಲ ಅವ್ರು ಕೊಟ್ಟಂತೆ ಇರುವಂಥ ಒಂದು ರಾಷ್ಟ್ರಪತಿಗಳು ಅದಕ್ಕೆ ಆ್ಯಕ್ಟ್ ಮಾಡುವಂಥದ್ದು ಪ್ರೊಸೆಸ್ ನಡೀತಾ ಇರ್ತದೆ ಆ ಪ್ರೆಸಿಡೆನ್ಷಿಯಲ್ ಆರ್ಡಿನೆನ್ಸ್ ಕ್ಯಾನ್ ಬಿ ರಿಮೇನ್ ಇನ್ಫೋರ್ಸ್ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಜಾರಿಯಲ್ಲಿರಬಹುದು ಎಷ್ಟು ದಿನಗಳ ಕಾಲ ಅಂತ ಕೇಳಿದ್ದಾರೆ ಸೊ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಎಷ್ಟು ದಿನಗಳ ಕಾಲ ಜಾರಿಯಲ್ಲಿರ್ಬೋದು ಅಂತ ಕೇಳಿದರೆ ಆನ್ಸರ್ ಬಿ ಅಂತ ಹೇಳ್ತೀವಿ ನಾವು 6 ತಿಂಗಳ ಕಾಲ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಜಾರಿಯಲ್ಲಿರ್ತದೆ ಸೊ ಸುಗ್ರೀವಾಜ್ಞೆ ಅಂತ ಕೇಳಿದಾಗ ಒಂದು ಯಾವುದಾದ್ರೂ ಇದು ಬಿದ್ದಾಗ ನಾವು ಅದನ್ನು ನೆಕ್ಸ್ಟ್ ಕ್ವಶನ್ ನೋಡಿಲ್ಲ ವಿಚ್ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ವಿಥೌಟ್ ದ ಪ್ರಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್ ಅಂತ ಕೇಳಿದ್ದಾರೆ ಸೊ ನಾವೀಗ ಸಂಸತ್ತನ್ನು ನೋಡ್ಬೋದು ಸದನವನ್ನು ನೋಡಿದಾಗ ಅಲ್ಲಿ ಹೊಸ ಹೊಸ ಮಸೂದೆಗಳು ಒಂದು ಕಾಯ್ದೆಗಳನ್ನು ತೊಗೊಂಬರ್ತಿರ್ತಾರೆ ಆ್ಯಕ್ಟ್ಗಳಂತ ಕರಿತೀವಿ ನಾವು ಸೊ ಕಾಯ್ದೆಗಳು ಆಗಬೇಕಂದಾಗ ಮೊದಲಿಗೆ ಮಸೂದೆಗಳನ್ನು ಪರಿಚಯಿಸಬೇಕು ಇದರೊಳಗಡೆ ಸೊ ಮಸೂದೆಗಳನ್ನು ಪರಿಚಯಿಸೋದ್ರೊಳಗಡೆ ಯಾವ ಒಂದು ಮಸೂದೆಗೆ ರಾಷ್ಟ್ರಪತಿಗಳ ಒಂದು ಪರ್ಮಿಷನ್ ಬೇಕಾಗಿಲ್ಲ ಅಂತೇಳಿ ಕೇಳಿದಾರೆ ಯಾವ ಒಂದು ಮಸೂದೆ ಅಂದರೆ ಸಾಮಾನ್ಯ ಮಸೂದೆ ಅಂತ ಕರಿತೀವಿ ನಾವು ಸಾಮಾನ್ಯ ಮಸೂದೆಗೆ ನಾವು ಯಾವುದೇ ರೀತಿಯಾದಂಥ ಒಂದು
ರಾಷ್ಟ್ರಪತಿಗಳ ಇದನ್ನ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒಂದು ಕ್ವೆಶನ್ ನೋಡಿಲ್ಲೇ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂದರೆ, ಇನ್ ಪಾಕೆಟ್ ವಿಟೋ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಕೀಪ್ ಅ ಬಿಲ್ ಫಾರ್ ಹೌ ಮಚ್ ಡೇಸ್. ಪಾಕೆಟ್ ವಿಟೋದಲ್ಲಿ ಭಾರತದ ರಾಷ್ಟ್ರಪತಿಗಳು ಎಷ್ಟು ಅವಧಿಗಳವರೆಗೆ ಬಿಲ್ಲನ್ನು ಇರಿಸಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಎಷ್ಟು ದಿನಗಳ ಕಾಲ ಅಂದರೆ ಇಂಡೆಫಿನೆಟ್ ಪೀರಿಯಡ್, ಎಷ್ಟು ಅದಕ್ಕೆ ಟೈಮ್ ಇಲ್ಲ, ಇಂಡೆಫಿನೆಟ್ ಪೀರಿಯಡ್ ಅಂತ ಹೇಳ್ತೀವಿ. ಅನಿಶ್ಚಿತ ಅನಿರ್ದಿಷ್ಟ ಅವಧಿಗಳಂತ ಹೇಳ್ತೀವಿ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿಲ್ಲ, ನೆಕ್ಸ್ಟ್ ಒಂದು ಕ್ವೆಶನು, ದ ಡೆಫಿನಿಷನ್ ಆಫ್ ಮನಿ ಬಿಲ್ಸ್ ಈಸ್ ಗಿವನ್ ಇನ್ ವಿಚ್ ಆಫ್ ದ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಯಾರೆ. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಹಣದ ಮಸೂದೆ ವ್ಯಾಖ್ಯಾನವನ್ನು ನೀಡಲಾಗಿದೆ ಅಂತ ಹೇಳ್ಯಾರೆ? ಯಾವುದಂದ್ರೆ ಆರ್ಟಿಕಲ್ ಅಂತ ಕರಿತೀನೋ, ಲೇಖನ 110, ಲೇಖನ ಅಂತ ಕರೆಯಂಗಿಲ್ಲ, ವಿಧಿ ಅಂತ ಕರಿತೀವಿ. ವಿಧಿ 110, ಆರ್ಟಿಕಲ್ 110 ಅಂತ ಕರಿತೀವಿ. ಸೊ ಏನು ಆರ್ಟಿಕಲ್ 110 ಒಳಗಡೆ ಏನು ಕೊಟ್ಟಿರ್ತಾರೆ ಅಂದರೆ, ಈ ಒಂದು ಮನಿ ಬಿಲ್ ಕುರಿತಾಗಿ ನಮ್ಮೊಂದು ಇದನ್ನು ಎಕ್ಸ್ಪ್ಲನೇಷನ್ನ ಕೊಟ್ಟಿರುವಂಥದ್ದು ಭಾರತ ಸಂವಿಧಾನದಲ್ಲಿ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿದ್ಮೇಲೆ, ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂದರೆ, ಆಸ್ ಪರ್ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್, ಹೂಸ್ ಪ್ರಯರ್ ರೆಕಮೆಂಡೇಷನ್ ಈಸ್ ರಿಕ್ವೈರ್ಡ್ ಟು ದ ಬಿಲ್ಸ್ ಅಫೆಕ್ಟಿಂಗ್ ಟ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಸಂವಿಧಾನದ 274ನೇ ವಿಧಿಯ ಪ್ರಕಾರ ತೆರಿಗೆಯ ಮೇಲೆ ಪರಿಣಾಮ ಬೀರುವ ಮಸೂದೆಗಳಿಗೆ ಯಾರ ಪೂರ್ವ ಶಿಫಾರಸು ಅಗತ್ಯವಿದೆ ಅಂತ ಹೇಳ್ತಾರೆ. ಸೊ ಯಾರ ಒಂದು ಅಗತ್ಯವಿದೆ ಅಂತ ಕೇಳಿದಾಗ ಏನಂತ ಹೇಳ್ತಂದ್ರೆ, ನಾವು ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತಂದ್ರೆ, ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಅಂತ ಕರಿತೀವಿ. ರಾಷ್ಟ್ರಪತಿಗಳು ಅಥವಾ ಅಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಅಂತ ಹೇಳಿ ಕರಿತೀವಿ. ಸೊ ಅವರ ಒಂದು ಏನು ಬೇಕು, ಇಲ್ಲೇ ಒಂದು ಪರ್ಮಿಷನ್ ಅಥವಾ ಒಂದು ಶಿಫಾರಸು ಬೇಕಾಗಿರ್ತದೆ ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿದ್ಮೇಲೆ ನೆಕ್ಸ್ಟ್ ಒಂದು ಕ್ವೆಶನು. ಸೊ ಇಲ್ಲಿಗೆ ನಮ್ಮ ಇಷ್ಟು ಕ್ವೆಶನ್ಸ್ ಮುಗಿತಾವೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೂ ಜಾಸ್ತಿ ಕ್ವೆಶನ್ಸು ಬಂದು ನಿಮ್ಮ ಡಿಸ್ಕಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆನ್ ಫ್ರೆಂಡ್ ಆಲ್.